ಮತ್ತಿತರ ಖಂಡಿತ ಸೊಳ್ಳೆಗಳ ಖಂಡಿತ ಸೇವೆ ಕೂಡ ಗಮನಾರ್ಹ. ಇಲ್ಲಿ ಹೇಳಬೇಕಾದ ಇನ್ನೊಂದು ಕಡೆಗಳ ಪೀಠ ಅಂತಂದ್ರೆ ಆಳ್ವಾಸ್ ನುಡಿಸಿ. ಇದು ನಡೆಸುವ ಕನ್ನಡದ ಮಾತೃಭೂಮಿಯ ರಾಷ್ಟ್ರೀಯ ಸಮ್ಮೇಳನ ಕನ್ನಡದ ಕೆಲಸವನ್ನ ಸಮರ್ಥವಾಗಿ ಮಾಡಿಕೊಳ್ಳುವಲ್ಲಿ ಸಮಗ್ರವಾದ ಗಮನವನ್ನು ಸೆಳೆಯುವಲ್ಲಿ ನುಡಿಸಿ ಎಲ್ಲ ದಾಖಲೆಗಳನ್ನು ಕೂಡ ನೋಡಿದ್ದೇವೆ. ಒಂದು ಸಮ್ಮೇಳನ ಹೇಗೆ ನಡೆಯಬೇಕು ಅನ್ನೋದಕ್ಕೆ ಉತ್ತಮ ಉದಾಹರಣೆಯಾಗಿ ನುಡಿಸಿ. ಈ ಎಲ್ಲ ಪೀಠಗಳು ಕನ್ನಡವನ್ನು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಜನ ಕೂಡ ಈ ಕೆಲಸವನ್ನು ಕಂಡುಹಿಡಿದುಕೊಂಡಿದ್ದಾರೆ. ಪ್ರಾರಂಭವಾದ ಕೆಲವೇ ವರ್ಷಗಳಲ್ಲಿ ನಾಡಿನ ಎಲ್ಲರ ಗಮನವನ್ನು ಕೂಡ ಸೆಳೆದಿದೆ. ಆಳ್ವಾಸ್ ನುಡಿಸಿ ಕವಿ ಹೇಳ್ತಾರೆ, ಅವನು ರಾಜಕಾರಣಿ, ಅವನು ರಾಜಕಾರಣಿ, ಅವನಿಗೆ ಹತ್ತು ಚಾಟಿ ಎಣ್ಣೆಗಳನ್ನು ನೋಡಿ ಅವನು ಬಾಂಬನ್ನು ಸೃಷ್ಟಿ ಮಾಡಿದ್ದಾನೆ. ಅವನು ರಾಜಕಾರಣಿ, ಅವನಿಗೆ ಹತ್ತು ಚಾಟಿ ಎಣ್ಣೆಗಳನ್ನು ನೋಡಿ ಅವನು ಬಾಂಬನ್ನು ಸೃಷ್ಟಿ ಮಾಡಿದ್ದಾನೆ. ಅವನು ಧರ್ಮಗುರು, ಅವನಿಗೆ ಇಪ್ಪತ್ತು ಚಾಟಿ ಎಣ್ಣೆಗಳನ್ನು ನೋಡಿ ಅವನು ಬಾಂಬಿಗೆ ಧರ್ಮದ ಬಣ್ಣವನ್ನು ಹಚ್ಚಿದ್ದಾನೆ. ಅವನು ಧರ್ಮಗುರು, ಅವನಿಗೆ ಇಪ್ಪತ್ತು ಚಾಟಿ ಎಣ್ಣೆಗಳನ್ನು ನೋಡಿ ಅವನು ಬಾಂಬಿಗೆ ಧರ್ಮದ ಬಣ್ಣವನ್ನು ಹಚ್ಚಿದ್ದಾನೆ. ಅವನು ಕವಿ ಲೇಖಕ, ಅವನಿಗೆ ನೂರು ಚಾಟಿ ಎಣ್ಣೆಗಳನ್ನು ಕೊಡಿ ಅವನಿಂತು ಬಾಂಬಿಸಿದ. ನಾನು ಕಂಡಂತೆ ಇಡೀ ರಾಷ್ಟ್ರದ ಶ್ರೇಷ್ಠ ಸಾಂಸ್ಕೃತಿಕ ಸಂಘಟನೆಯಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವವರು ಡಾಕ್ಟರ್ ಎಂ ಆಳ್ವಾಸ್. ಮತ್ತು ಸಾವಿರಾರು ವರ್ಷಗಳ ಕನ್ನಡ ಸಾಹಿತ್ಯವು ಪರಂಪರೆಯಂಥ ಕನ್ನಡ ಭಾಷೆ ಜಗತ್ತಿನ ಶ್ರೀಮಂತ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡ ಸಂಸ್ಕೃತಿ ಬಹುಮುಖಿ ಸಂಸ್ಕೃತಿಯಾಗಿದ್ದು ತನ್ನ ವೈವಿಧ್ಯತೆಗೆ ಹೆಸರಾಗಿದೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ನಮ್ಮ ಈ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದಲ್ಲಿ ಕನ್ನಡವೇ ವಿದ್ಯೋಗಿಸಬೇಕು. ನಮ್ಮ ಜನಗಳು ಜಗಳ ಆಡುವುದು ಕನ್ನಡದಲ್ಲೇ. ಆ ಜಗಳ ನ್ಯಾಯಾಲಯದ ಮೆಟ್ಟಲನ್ನು ಹತ್ತಿದಾಗ ವಕೀಲರು ವಾದ ಮಾಡುವುದು ಇಂಗ್ಲಿಷ್ನಲ್ಲಿ, ಕೊನೆಗೆ ನ್ಯಾಯಾಧೀಶರು ತೀರ್ಪು ಕೊಡುವುದು ಇಂಗ್ಲಿಷ್ನಲ್ಲಿ. ಕಕ್ಷಿದಾರರು ಈ ತೀರ್ಪನ್ನು ಅರ್ಥ ಮಾಡಿಕೊಳ್ಳಲು ಇಂಗ್ಲಿಷ್ ಗೊತ್ತಿದ್ದವರನ್ನು ಅವಲಂಬಿಸಬೇಕಾದ ಅಸಹಾಯಕ ಸ್ಥಿತಿ ಏರ್ಪಡುತ್ತದೆ. ಈ ವಿಪರ್ಯಾಸ ಕೊನೆಯಾಗಬೇಕು.